subscribe to Kiran Kambli Knowledge World YouTube channel and press on the bell icon. Never miss an update from this channel. Kiran Kambli Knowledge World will provide you all the details about current job openings in private as well as in government. We'll provide you online coaching for all government exams along with syllabus with PDF. I'll help you guys to get your dream job. Thank you for watching. Welcome to Kiran Kambli Knowledge World YouTube channel, an educational related YouTube channel. Galare, tamgalarigu ondu C suddi ide. Aa C suddi enandre SBI enantaralla, State Bank of India. Ee bank alli halavaru huddegaligagi arjigalanna aahvanisalagide. Aita ee video mukhantara nanu nimge notification nalli yen barididdare anta tilisikodtini. Adadmele ಹುದ್ದೆಗಳ ಸಂಖ್ಯೆ, ಸಿಲಾಬಸ್ಟು, ಎಷ್ಟು ಪೋಸ್ಟ್ಗಳಿವೆ, ಮತ್ತು ಅದಾದಮೇಲೆ ಸಂಬಳ ಎಷ್ಟು ಮತ್ತು ಹಲವಾರು ಮುಖ್ಯವಾದ ಇನ್ಫಾರ್ಮೇಷನನ್ನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ, ಒನ್ ಸೆಕೆಂಡು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಒಂದು ಬೆಲ್ ಐಕನ್ನ ಒತ್ತಿ ಹಾಗೂ 4 ಜನರಿಗೆ ಶೇರ್ ಕೂಡ ಮಾಡಿ. ಯಾಕಂದರೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟು, 4 ಜನರಿಗೆ ಹೆಲ್ಪ್ ಆಗಲಿ ಗೆಳೆಯರೆ. ಈ ವಿಡಿಯೋನ 4 ಜನರಿಗೆ ಶೇರ್ ಮಾಡಿ ಅಂತ ಹೇಳಿ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಗೆಳೆಯರೆ, ಈ ವಿಡಿಯೋನ ಶುರು ಮಾಡೋಣ. SBI PO 2019 ನೋಟಿಫಿಕೇಶನ್ ಔಟ್. ಚೆಕ್ ಎಕ್ಸಾಮ್ ಡೇಟ್ಸ್, ಸಿಲಾಬಸ್, ಪೋಸ್ಟ್ಗಳ ಸಂಖ್ಯೆ 2000 ಪೋಸ್ಟ್ ಇವೆ ನೋಡಿ, ಇಲ್ಲಿ ನೋಡ್ಬೋದು ನೀವು. SBI PO 2019 ನೋಟಿಫಿಕೇಶನ್ ಔಟ್. ಚೆಕ್ ಎಕ್ಸಾಮ್ ಡೇಟ್ಸ್, ಸಿಲಾಬಸ್, 2000 ಪೋಸ್ಟ್ ನೋಡಿ. The SBI PO 2019 notification has been released by the SBI on 1st April 2019 to recruit MM Professionally Officer PO SBI PO 2019. ನೋಡಿ, SBI ನವರು PO SBI ಅಂತ ಹೇಳಿ ಒಂದು ಹುದ್ದೆ ಇದೆ, ಅದಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಯ್ತಾ, ಇದೇ ಏಪ್ರಿಲ್ 1 2019 ತಾರೀಕಿನಂದು ಈ ನೋಟಿಫಿಕೇಶನ್ನ ಹೊರಡಿಸಲಾಗಿದೆ. ಮತ್ತು ಅವರನ್ನು ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಿದ್ದೀನಿ, ಅವ್ರು ಏನು ಬರೆದಿದ್ದಾರೆ ಅಂತ ಹೇಳಿ. ಆಯಿತಾ, ಅದಾದಮೇಲೆ ಪ್ರಿಲಿಯಮ್ಸ್ ವಿಲ್ ಬಿ ಸ್ಕೆಡ್ಯೂಲ್ ಆನ್ 8th, 9th, 15th and 16th June 2019. ಪ್ರಿಲಿಯಮ್ಸ್ ಅಂದರೆ ಗೆಳೆಯರೆ ಎಂಟ್ರೆನ್ಸ್ ಎಕ್ಸಾಮ್ ಏನಿದೆಯಲ್ಲ, ಎಂಟ್ರೆನ್ಸ್ ಎಕ್ಸಾಮು 8th, 9th, 15th and 16th June 2019 ಅವಾಗ ಅವರು ಕಂಡಕ್ಟ್ ಮಾಡ್ತಾರೆ. ಪ್ರಿಲಿಯಮ್ಸ್ ಇನ್ ದ ಸೆನ್ಸ್ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಈ ಹುದ್ದೆ ಪಡಿಬೇಕಂದ್ರೆ ನೀವು ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಮಾಡಬೇಕು. ಅದಾದಮೇಲೆ The recruitment process has started after release of official notification and it will be conducted for selection of candidates to post PO State Bank of India and its associated banks. The candidates are reliable to posted anywhere in India. ಆಯ್ತಾ, ಅವ್ರೇನಂತಾರೆ ಈ ಪೋಸ್ಟ್ಗೆ ನೀವು ಕಂಪಲ್ಸರಿ ಪ್ರಿಲಿಮ್ಸ್ ಪಾಸ್ ಮಾಡಬೇಕು. ಪ್ರಿಲಿಮ್ಸ್ ಇನ್ ದ ಸೆನ್ಸ್ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಮಾಡಬೇಕು. ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆದಮೇಲೆ ಈ ಹುದ್ದೆ ಸೆಂಟ್ರಲ್ ಗೌರ್ಮೆಂಟ್ ಇದೆ, ಅಂದರೆ ಎಲ್ಲಿ ಬೇಕಾದರೂ ಹಾಕ್ಬೋದು. ಇನ್ ದ ಸೆನ್ಸ್ ಯಾವ ಏನು 29 ನಮ್ಮ ರಾಜ್ಯ ಇದೆ, 29 ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ನಮ್ಮನ್ನ ಪೋಸ್ಟ್ ಮಾಡ್ಬೋದು ಅಂತ ಅವರು ನೋಟಿಫಿಕೇಶನಲ್ಲಿ ಹೇಳ್ತಾ ಇದ್ದಾರೆ. ಅದಾದಮೇಲೆ ಮತ್ತೆ ಕೆಳಗೇನು ಬರೀತಾರೆ ಅವರು ನೋಡಿ. ಎಲಿಜಿಬಲ್ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಆರ್ ನೋಡಿ, ಇಲ್ಲಿ ಎಲಿಜಿಬಲ್ ಆ್ಯಂಡ್ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ರಿಜಿಸ್ಟರ್ ಆರ್ ಲರ್ನ್ ಆಫ್ ರಿಕ್ರೂಟ್ಮೆಂಟ್ ಪ್ರಾಸೆಸ್. The three-tier selection process consists of preliminary and mains exam, which will be conducted online, followed by an interview. Candidates must pass each exam to get shortlisted and progress to the next stage. Final selection will be based on the merit. ನೋಡಿ, ನೀವು ಮೊದಲು ಪ್ರಿಲಿಮ್ಸ್ ಎಕ್ಸಾಮ್ನ ಪಾಸ್ ಮಾಡಬೇಕು. ಪ್ರಿಲಿಮ್ಸ್ ಎಕ್ಸಾಮ್ ನಾನು ಮೊದಲೇ ಹೇಳಿದೆ, ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಎಂಟ್ರೆನ್ಸ್ ಎಕ್ಸಾಮ್ ಆದಮೇಲೆ ಮೇನ್ಸ್ ಇರುತ್ತೆ ಗೆಳೆಯರೆ, ಮೇನ್ಸ್ ಅಂದರೆ ಫೈನಲ್ ಎಕ್ಸಾಮ್ ಕೂಡ ಇರುತ್ತೆ. ಆಯಿತಾ, ಪ್ರಿಲಿಮ್ಸ್ನಲ್ಲಿ ಮತ್ತು ಮೇನ್ಸ್ ಅಂದರೆ ಎಂಟ್ರೆನ್ಸ್ ಎಕ್ಸಾಮು ಮತ್ತು ಮೇನ್ಸ್ನಲ್ಲಿ ನಿಮಗೇನು ಮಾರ್ಕ್ಸ್ ಸಿಗುತ್ತಲ್ಲ, ಆ ಮಾರ್ಕ್ಸ್ 2 ಮಾರ್ಕ್ಸ್ಗಳನ್ನ ಕೂಡಿಸಿ ಮೆರಿಟ್ ಲಿಸ್ಟನ್ನು ತೆಗಿತಾರೆ. ಆ ಮೆರಿಟ್ ಲಿಸ್ಟ್ನಲ್ಲಿ ಯಾರು ಕಟ್ಅಪ್ ಜಾಸ್ತಿ ಕೊಡ್ತಾ ಇದೆ ಅವರು ಸೆಲೆಕ್ಷನ್ಗೆ ಅರ್ಹರಾಗಿರ್ತಾರೆ. ಅದಾದಮೇಲೆ ಕೆಳಗಡೆ ಬಂದುಬಿಟ್ಟು ನೋಡ್ಬೋದು ನೀವು ಇಲ್ಲಿ.
SBI PO 2019 notification released on 1st April 2019. This notification is first April 2019. Online registration includes edit modification of application by candidates 2nd April 2019 to 22nd April 2019. ಒಂದು ವೇಳೆ ನೀವು ಅಪ್ಲಿಕೇಶನ್ ತುಂಬುವಾಗ ಏನಾದರೂ ತಪ್ಪು ಮಾಡಿದರೆ ಅದನ್ನು ನೀವು ಸೆಕೆಂಡ್ ಏಪ್ರಿಲಿಂದ 22nd April ನೀವು ಅದನ್ನು ಮಾಡಿಫೈ ಕೂಡ ಮಾಡ್ಬೋದು. ಎಡಿಟ್ ಆಪ್ಷನ್ ಇಡಲಾಗಿದೆ, ಆಯಿತಾ? ಮತ್ತು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಫಾರ್ ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ 3rd week of May 2019. ಅಂದರೆ ನೀವೇನು ಅಪ್ಲಿಕೇಶನ್ ಹಾಕ್ತಿರಲ್ಲ, ಅಪ್ಲಿಕೇಶನ್ ಹಾಕಿದ ಮೇಲೆ ಅಂದರೆ ಅದು ಅಡ್ಮಿಟ್ ಕಾರ್ಡ್ ಏನಿರುತ್ತಲ್ಲ, ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡೋ ದಿನಾಂಕ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ, 3rd week of May 2019 ನೋಡಿ, ಆಯಿತಾ? ಅದಾದಮೇಲೆ ಕೆಳಗಡೆ ಬಂದುಬಿಟ್ಟು ಇಲ್ಲಿ ನೋಡು, ನೋಡಿ SBI PO exam date preliminary 8th, 9th and 15th and 16th June 2019. ಇದರ ಎಂಟ್ರೆನ್ಸ್ ಎಕ್ಸಾಮ್ ಏನಿದೆ ಕೇಳಿದ್ರೆ 8th, 9th, 15th and 16th June 2019 ಇದೆ, ಆಯಿತಾ? ಅದಾದಮೇಲೆ ಕೆಳಗಡೆ ನೋಡ್ಬೋದು ನೀವು, ಇಲ್ಲಿ ಡೌನ್ಲೋಡ್ ಕಾಲ್ ಲೆಟರ್ ಫಾರ್ ಆನ್ಲೈನ್ ಮೇನ್ ಎಕ್ಸಾಮ್ 2nd week of July 2019. ನೋಡಿ, ರಿಕ್ರೂಟ್ಮೆಂಟ್ ಪ್ರೊಸೆಸ್ ಏನಿದೆ ಜುಲೈವರೆಗೆ ಹೋಗ್ತಾ ಇದೆ ನೋಡಿ. ಅಂದರೆ ಅವರು ಡೌನ್ಲೋಡ್, ಅಂದರೆ ಕಾಲ್ ಲೆಟರ್ ಏನಿದೆ ಅಂದರೆ ಒಂದು ವೇಳೆ ನೀವು ಪ್ರಿಲಿಮ್ಸ್ ಎಕ್ಸಾಮ್ ಪಾಸ್ ಆದರೆ ಅಂದರೆ ಡೌನ್ಲೋಡ್ ಕಾಲ್ ಲೆಟರ್ ಯಾವಾಗ ಮಾಡ್ಬೋದು ಅಂದರೆ ನೀವು 2nd week of July 2019, ಆಯಿತಾ? ಅದಾದಮೇಲೆ ಕೆಳಗಡೆ ಬಂದುಬಿಟ್ಟು ದ ರಿಸಲ್ಟ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ಸ್ ಮೀನ್ಸ್ 3rd week of August 2019. ಇದರ ರಿಸಲ್ಟ್ ಯಾವಾಗ ಬಿಡ್ತು ಅಂದರೆ 3rd week, 3rd week of August 2019 ನೋಡಿ. 2019 ವರೆಗೆ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಹೋಗ್ತಾ ಇದೆ, ಆಯಿತಾ? ನೋಡಿ, ಡೌನ್ಲೋಡ್ ಕಾಲ್ ಲೆಟರ್ ಫಾರ್ ಅ ಪರ್ಸನಲ್ ಇಂಟರ್ವ್ಯೂ ಆಫ್ 4th week of August 2019. ಕಾಲ್ ಲೆಟರ್ ಏನಿದೆ August 2019 ಹೋಗ್ತಾ ಇದೆ. ಮತ್ತೆ ನೋಡಿ ಕೆಳಗಡೆ ಏನು ಮೆನ್ಷನ್ ಮಾಡ್ತಾರೆ ಅವರು, ಇಲ್ಲಿ ಕಂಡಕ್ಟೆಡ್ ಆಫ್ ಗ್ರೂಪ್ ಎಕ್ಸಸೈಸ್ ಆ್ಯಂಡ್ ಇಂಟರ್ವ್ಯೂ September 2019. ಕಂಡಕ್ಟೆಡ್ ಅಪ್ ಗ್ರೂಪ್ ಆಫ್ ಎಕ್ಸಸೈಸ್, ನೋಡಿ ಗ್ರೂಪ್ ಎಕ್ಸಸೈಸ್ ಇಂಟರ್ವ್ಯೂ ಸೆಪ್ಟೆಂಬರ್ ಅವರು ಹೋಗ್ತದೆ, September 2019, ಆಯಿತಾ? ಮತ್ತೆ ಡಿಕ್ಲರೇಷನ್ ಆಫ್ ರಿಸಲ್ಟ್ 2nd week of October 2019. ಏನು ರಿಸಲ್ಟ್ ಇದೆ October 2019 ವರೆಗೆ ರಿಸಲ್ಟ್ ಅವ್ರನ್ನ ಅವರು ಅನೌನ್ಸ್ ಮಾಡ್ತಾರೆ, ಆಯಿತಾ? ಅದಾದಮೇಲೆ ನೋಡಿ ವೇಕೆನ್ಸಿ ಬಂದುಬಿಟ್ಟು ನೋಡ್ಬೋದು ನೀವು, ಇಲ್ಲಿ ಜನರಲ್ ಕ್ಯಾಂಡಿಡೇಟ್ಸ್ 810, ಟೋಟಲ್ ನಂಬರ್ಸ್ ಆಫ್ ಪೋಸ್ಟ್, ಆ್ಯಕ್ಚುಲಿ ಹುದ್ದೆಗಳ ಸಂಖ್ಯೆ 2000 ಇದೆ, ಆಯಿತಾ? ಜನರಲ್ ಕ್ಯಾಂಡಿಡೇಟ್ಸ್ ಬಂದುಬಿಟ್ಟು 810 ಹುದ್ದೆಗಳಿವೆ. ಅದಾದಮೇಲೆ OBC ಕ್ಯಾಂಡಿಡೇಟ್ಸ್ಗೆ 540, ಆಯಿತಾ? SC ಕ್ಯಾಂಡಿಡೇಟ್ಸ್ಗೆ 300 ಹುದ್ದೆಗಳಿವೆ, ST ಕ್ಯಾಂಡಿಡೇಟ್ಸು 150 ಹುದ್ದೆಗಳು ಖಾಲಿ ಇವೆ, ಆಯಿತಾ? ಅದಾದಮೇಲೆ ಕೆಳಗಡೆ ನೋಡ್ಬೋದು ನೀವು, ಇಲ್ಲಿ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ 200 ಪೋಸ್ಟ್ಗಳಿವೆ ಗೆಳೆಯರೆ. ದ SBI PO ರೆಕ್ರೂಟ್ಮೆಂಟ್ ಎಕ್ಸಾಮ್ ಇಸ್ ದ ಮೋಸ್ಟ್ ಪ್ರೀಮಿಯರ್ ಅಮಾಂಗ್ ದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಎಕ್ಸಾಮ್ ಇನ್ ಇಂಡಿಯಾ. ಇಟ್ ಈಸ್ ಕನ್ಸಿಡರ್ಡ್ ಅ ಲಿಟಲ್ ಡಿಫಿಕಲ್ಟ್ ಕಂಪೇರ್ಡ್ ಟು ದ ಬ್ಯಾಂಕ್ ಆಫ್ ಓಕೆ ಎಂಟ್ರೆನ್ಸ್ ಎಕ್ಸಾಮ್ ಕಂಡಕ್ಟೆಡ್ ಬೈ IBPS ರೆಕ್ರೂಟ್ಮೆಂಟ್ ಪ್ರಾಸೆಸ್ ಫಾರ್ ದ ಪ್ರೊಬೇಷನರಿ ಆಫೀಸರ್ ಆಟ್ SBI ಕನ್ಸಿಸ್ಟ್ ಆಫ್ 3 stages ಆರ್ಚ್, ಆಯಿತಾ? ಆ್ಯಸ್ ನೋಡಿ, ನಾನು ಮೇಲ್ಗಡೆ ಹೇಳಿದಾಗೆ ಅವರು ಅದನ್ನೇ ಹೇಳ್ತಿದ್ದಾರೆ. ಮೊದಲು ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ, ಅದಾದಮೇಲೆ ಮೇನ್ಸ್ ಎಕ್ಸಾಮಿನೇಷನ್ ಇರುತ್ತೆ, ಆಮೇಲೆ ಗ್ರೂಪ್ ಡಿಸ್ಕಷನ್ನು, ಆಮೇಲೆ ಇಂಟರ್ವ್ಯೂ. ಈ ಸೆಲೆಕ್ಷನ್ ಪ್ರೊಸೀಜರ್ ಇದೆ. ನೀವು ಮೊದಲು ಪ್ರಿಲಿಮಿನರಿ ಎಕ್ಸಾಮ್ ಪಾಸ್ ಮಾಡಬೇಕು, ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆದಮೇಲೆ ಮೇನ್ಸ್ ಎಕ್ಸಾಮ್ ಪಾಸ್ ಮಾಡಬೇಕು, ಮೇನ್ಸ್ ಎಕ್ಸಾಮ್ ಪಾಸ್ ಆದಮೇಲೆ ಗ್ರೂಪ್ ಡಿಸ್ಕಷನ್ ಪ್ಲಸ್ ಇಂಟರ್ವ್ಯೂ ಇರುತ್ತೆ, ಆಯಿತಾ? ಅದಾದಮೇಲೆ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ನೋಡಿ, ಇಲ್ಲಿ ಅಪ್ಲಿಕೇಶನ್ಸ್ ಫೀಸ್ SC ST PWD ಏನಿದ್ದಾರೆ ಅವರು 125 ನೀವು ತುಂಬಬೇಕು, ಆಯಿತಾ? ಅದಾದಮೇಲೆ ಜನರಲ್ ಆ್ಯಂಡ್ ಅದರ್ಸ್ ಕ್ಯಾಟಗರಿದವರು 750 ರೂಪಾಯಿಗಳನ್ನು ಅವರು ಮೆನ್ಷನ್ ಮಾಡಿದ್ದಾರೆ, ಆಯಿತಾ? ಅದಾದಮೇಲೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಗೆಳೆಯರೆ, ನೀವು ನೋಡ್ಬೋದು ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ದ ಕ್ಯಾಂಡಿಡೇಟ್ಸ್ ಮಸ್ಟ್ ಬಿ ಅ ಗ್ರಾಜ್ಯುಯೇಟ್ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ಅ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಎನಿ ಇಕ್ವಿಲೆಂಟ್ ಕ್ವಾಲಿಫಿಕೇಷನ್ ರೆಕಗ್ನೈಸ್ಡ್ ಆಸ್ ಸಚ್ ಬೈ ಸೆಂಟ್ರಲ್ ಗವರ್ಮೆಂಟ್. ದೋಸ್ ಹೂ ಆರ್ ಇನ್ ಫೈನಲ್ ಇಯರ್ ಸೆಮಿಸ್ಟರ್ ಆಫ್ ದೇರ್ ಗ್ರಾಜ್ಯುಯೇಷನ್ ಮೇ ಆಲ್ಸೋ ಅಪ್ಲೈ ಪ್ರೊವಿಷನಲಿ ಸೆಲೆಕ್ಟೆಡ್ ಟು ದ ಕಂಡೀಷನ್ ದಟ್ ಇಫ್ ಕಾಲ್ಡ್ ಫಾರ್ ಅನ್ ಇಂಟರ್ವ್ಯೂ ದೇ ಮಸ್ಟ್ ಪ್ರೊಡ್ಯೂಸ್ ಪ್ರೂಫ್ ಆಫ್ ಹ್ಯಾವಿಂಗ್ ಪಾಸ್ ದ ಗ್ರಾಜ್ಯುಯೇಷನ್ ಎಕ್ಸಾಮಿನೇಷನ್ಸ್ ಆನ್ ಬಿಫೋರ್ 1/7/2019. ನೋಡಿ ಗೆಳೆಯರೆ, ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಎನಿ ಗ್ರಾಜ್ಯುಯೇಟ್ ನಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಇದ್ರೆ ನಡುತ್ತೆ, ಕಾಮರ್ಸ್ ಗ್ರಾಜ್ಯುಯೇಟ್ ಇದ್ರೆ ನಡುತ್ತೆ, ಆರ್ಟ್ಸ್ ಗ್ರಾಜ್ಯುಯೇಟ್ ಇದ್ರೆ ನಡುತ್ತೆ, ಸೈನ್ಸ್ ಗ್ರಾಜ್ಯುಯೇಟ್ ಇದ್ರೆ ನಡುತ್ತೆ, ಏನು ಬೇಕಾದರೂ ಇದ್ರೆ, ಒಟ್ಟು ನಿಮ್ಮ ಹತ್ರ ಗ್ರಾಜ್ಯುಯೇಷನ್ ಇರಬೇಕು. ಮತ್ತೊಂದು ಅವರು ಮೆನ್ಷನ್ ಮಾಡಿದರೆ, ಒಂದು ವೇಳೆ ನೀವು ಇನ್ನೂ ಫೈನಲ್ನಲ್ಲಿದ್ದೀರಾ, ಲಾಸ್ಟ್ ಸೆಮಿಸ್ಟರ್ ಇದೆ, ಆಯಿತಾ? ಅವರು ಕೂಡ ಅಪ್ಲೈ ಮಾಡ್ಬೋದು. ಬಟ್ ಆದರೆ ಇಂಟರ್ವ್ಯೂ ಮುಗಿದಾದ್ಮೇಲೆ ಸೆಲೆಕ್ಷನ್ ಒಂದು ವೇಳೆ ನಿಮ್ದು ಆಗ್ತಾ ಇದ್ರೆ, ಬಟ್ ನೀವು
ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡನ್ನು ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮಗೆ ಜಾಬ್ ಸಿಗುತ್ತೆ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ಅಂದರೆ 1/7/2019 ಒಳಗಡೆ ನಿಮಗೆ ರಿಸಲ್ಟ್ ನಿಮ್ಮ ಕೈಲಿರಬೇಕು, ಅಂದರೆ ಮಾರ್ಕ್ಸ್ ಕಾರ್ಡ್ ನಿಮ್ಮ ಕೈಲಿರಬೇಕು. ಆಯಿತಾ? ಅದಾದಮೇಲೆ ಏಜ್ ಲಿಮಿಟ್ ಬಂದುಬಿಟ್ಟು, ಏಜ್ ಲಿಮಿಟ್ನ ನೋಡ್ಬೋದು ನೀವು ಇಲ್ಲಿ. ದ ಕ್ಯಾಂಡಿಡೇಟ್ಸ್ ಮಸ್ಟ್ ಬಿ ಎ 21 years to 30 years ಆಸ್ ಆನ್ 1/4/2019. 1/4/2019 ಡೇಟ್ ಏನಿದೆಲ್ಲ, ಅವಾಗ ಕ್ಯಾಂಡಿಡೇಟ್ಸ್ ಯಾರು ಅಪ್ಲೈ ಮಾಡ್ತಿದಾರಲ್ಲ, ಅಪ್ಲೈ ಮಾಡೋರು 21 ವರ್ಷದಿಂದ 30 ವರ್ಷದೊಳಗಿರಬೇಕು. ಆಯಿತಾ? ಒಂದು ನಿಮ್ಗೆ 20 ವರ್ಷ ಇದ್ರೆ ನೀವು ಅಪ್ಲೈ ಮಾಡೋಂಗಿಲ್ಲ, 31 ವರ್ಷ ಇದ್ರೆ ಅಪ್ಲೈ ಮಾಡೋಂಗಿಲ್ಲ, 21 ವರ್ಷದಿಂದ 30 ವರ್ಷದೊಳಗಿದ್ರೆ ಮಾತ್ರ ನೀವು ಅಪ್ಲೈ ಮಾಡಬಹುದು. ಆಯಿತಾ? ಅದಾದಮೇಲೆ ಗೆಳೆಯರೇ, ಸ್ಟಾರ್ಟಿಂಗ್ ಡೇಟ್ ಫಾರ್ ನೋಡಿ, ಸ್ಟಾರ್ಟಿಂಗ್ ಡೇಟ್ ಫಾರ್ ಅಪ್ಲೈ ಆನ್ಲೈನ್ ಏಪ್ರಿಲ್ಸ್ ನೋಡಿ, ಇವಾಗ ಶುರು ಆಗಿಬಿಟ್ಟಿದೆ ಆನ್ಲೈನ್ ರೆಕ್ರೂಟ್ಮೆಂಟ್ ಶುರು ಆಗಿದೆ. ನೀವು ಹೋಗಿ ಅಪ್ಲಿಕೇಶನ್ ಹಾಕ್ಬೋದು, ನಾನು ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಇಟ್ಟಿದ್ದೇನೆ, ನೀವು ಹೋಗಿ ಅಪ್ಲೈ ಮಾಡ್ಬೋದು. ಗೆಳೆ ನೋಡಿ, ತುಂಬಾ ಒಳ್ಳೆ ಜಾಬ್ ಇದು, ಸೆಂಟ್ರಲ್ ಗೌರ್ಮೆಂಟ್ ಜಾಬು. ಆಯಿತಾ? ನೋಡಿ, ನಿಮ್ಗೆ ಹೇಳ್ಬೇಕಂದ್ರೆ ಏಳನೇ ತರಗತಿ ಪಾಸಾದ ಕ್ಯಾಂಡಿಡೇಟ್ಸ್ ಇವಾಗ ಪ್ರೊಬೇಷನರಿ ಪೀರಿಯಡ್ ಮುಗಿದಾದ್ಮೇಲೆ 28-30 ಸಾವಿರ ಸಂಬಳ ತೆಗೆದುಕೊಳ್ತಾರೆ. ನೀವು ನೋಡಿ, ನೀವು ಡಿಗ್ರಿ ಮೇಲೆ ನಿಮಗೆ ಜಾಬ್ ಸಿಕ್ತು ಅಂದರೆ ನಿಮ್ಮ ಲೈಫೇ ಸೆಟ್ ಆಗೋಗುತ್ತೆ, ನಿಮ್ಮ ಲೈಫೇ ಸೆಟ್ ಆಗೋಗುತ್ತೆ. ಆಯಿತಾ? ನೀವು ರಿಟೈರ್ಮೆಂಟ್ವರೆಗೆ 2 ಲಕ್ಷ ಸಂಬಳ ತೊಗೊಳ್ತಾ ಇರ್ತೀರ, ನನಗನ್ಸೋ ಪ್ರಕಾರ 2 ಲಕ್ಷ ನೀವು ಸಂಬಳ ತೊಗೊಂಡೇ ತೊಗೊಳ್ತೀರಾ. ಒಳ್ಳೆ ಜಾಬು, ಇಂಥ ಗೋಲ್ಡನ್ ಅಪರ್ಚುನಿಟಿ ಅಂತ ಹೇಳ್ಬೋದು. ಎಲ್ಲರೂ ಸ್ಟಡಿ ಮಾಡಿ ಈ ಎಕ್ಸಾಮ್ನ ಪಾಸ್ ಆಗಿ. ಆಯಿತಾ? ಇಷ್ಟು ಹೇಳೋದು. ದಯವಿಟ್ಟು ಈ ವಿಡಿಯೋನ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ತುಂಬಾ ಇಂಪಾರ್ಟೆಂಟು. ಮತ್ತೊಂದು ರಿಕ್ವೆಸ್ಟ್ ಏನಂದರೆ, ಒಂದು ವೇಳೆ ಆ್ಯಡ್ ಬಂದರೆ ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ತುಂಬಾ ಇಂಪಾರ್ಟೆಂಟು. ನೋಡಿ, ನಮ್ಮ ನಿಮಗೆಲ್ಲ ಇಷ್ಟೆಲ್ಲ ಮಾಡ್ತೀವಿ ನಾವು, ಆ್ಯಡ್ ಒಂದು 30 ಸೆಕೆಂಡ್ವರೆಗಾದರೂ ನಮ್ಮ ಆ್ಯಡನ್ನು ನೋಡಿ ಬನ್ನಿ. ಒಂದು ವೇಳೆ ವಿಡಿಯೋ ಮೇಲೆ ಆ್ಯಡ್ ಬಂದರೆ ಒಂದು 30 ಸೆಕೆಂಡ್ವರೆಗೆ ನೋಡಿ. ಆಯಿತಾ? ಒಂದು ಲೈಕ್ ಕೊಡಿ, ಒಂದು ವೇಳೆ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕು ಕೊಡಿ, ನೋ ಪ್ರಾಬ್ಲಮ್. 4 ಜನರಿಗೆ ಶೇರ್ ಮಾಡಿ ಈ ವಿಡಿಯೋನ, ತುಂಬಾ ಇಂಪಾರ್ಟೆಂಟ್ ಕೇಳಿ. ಯಾಕಂದರೆ ನಾನು ವಿಡಿಯೋ ಮಾಡೋದು ಯಾಕೆ ಗೊತ್ತಾ, ಅಂದರೆ 4 ಜನರಿಗೆ ಗೊತ್ತಿರಲ್ಲ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ, ಅವ್ರಿಗೆ ಏನು ಪೋಸ್ಟ್ ಹೊರಡ್ತಾವೆ ಏನು ರೆಕ್ರೂಟ್ಮೆಂಟ್ ಪ್ರೊಸೆಸ್ ಏನು ಗೊತ್ತಿರಲ್ಲ. ಆಯಿತಾ? 4 ಜನರಿಗೆ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋನ ಮಾಡಿದ್ದೀನಿ, 4 ಜನಕ್ಕೆ ಹೆಲ್ಪ್ ಆಗಲಿದೆ ಅಂತ ನಾನು ತಿಳ್ಕೊಂಡು ಇದನ್ನು ಮಾಡಿದ್ದೀನಿ. 4 ಜನಕ್ಕೆ ಶೇರ್ ಮಾಡಿ, ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ವಿಡಿಯೋ ಮುಖಾಂತರ ಬರ್ತೀನಿ, ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ. Subscribe to Kiran Kamble Knowledge World YouTube channel and press on the bell icon, never miss an update from the channel.